गुड मॉर्निंग स्टूडेंट्स, ಕಳೆದ ಲೈವ್ ಪಾಠದಲ್ಲಿ ತ್ರಿಭುಜಗಳು ಪಾಠವನ್ನು ಅಭ್ಯಾಸ ಮಾಡ್ತಾ ಇದ್ದೆವು। ಅದರಲ್ಲಿ ಕಲಿತ ಅಂಶಗಳನ್ನು ಮತ್ತೆ ಇವತ್ತು ಕಲಿಯುವ ನೋಟ್ಸ್ ಪುಸ್ತಕದಲ್ಲಿ ಈ ಪಾಠದ ವಿವರಗಳನ್ನೆಲ್ಲ ಬರ್ಕೊಳ್ಳಬೇಕು। ನೀವು ಪೆನ್ ನೋಟ್ಸ್ ರೆಡಿ ಆಗಿದೆ ಅಂತ ಭಾವಿಸುತ್ತೇನೆ।
सेंटीमीटर बाहुवे मेले सेंटीमीटर बाहु बर
समरूप आकृति चौक वृत्त बेरे बेरे अलते चौक बेरे बेरे अलते वृत्त इन समबाहु त्रिभुज समबाहु त्रिभुज बेरे बेरे अलतेय बाहुगळु प्रश्ने मूडबहुदु नमगे एरडु समरूप त्रिभुजगळाद्रे अवुगळु समबाहु त्रिभुजगळे आगिरबेके आगिरबेकागिल्ल इन्याव कंडीशन ಈಗ ನೆಕ್ಸ್ಟ್ ಬರೆಯುವ ಅನುರೂಪ ಬಾಹುಗಳು ಮತ್ತು ಕೋನಗಳು ಅನುರೂಪ ಬಾಹುಗಳು ಮತ್ತು ಕೋನಗಳು ಸಮರೂಪ ಆಕೃತಿಗಳಲ್ಲಿ ಎರಡು ವರ್ಗ ಮಾಡಿ ಎರಡು ವೃತ್ತ ಮಾಡಿ ಎರಡು ಸಮಬಾಹು ತ್ರಿಭುಜ ಮಾಡಿ ಆಯ್ತಲ್ವಾ ನೆಕ್ಸ್ಟ್ ಅನುರೂಪ ಬಾಹುಗಳು ಮತ್ತು ಕೋನಗಳು ಒಂದು ಪ್ರಶ್ನೆ ಬರೆಯಿರಿ ಚಿತ್ರದಲ್ಲಿ ಚಿತ್ರದಲ್ಲಿ ಅನುರೂಪ ಬಾಹುಗಳು ಮತ್ತು ಕೋನಗಳನ್ನು ಬರೆಯಿರಿ ಒಂದನೇ ಸೆಟ್ ಚಿತ್ರ ಮಾಡಿ ಆರು ನಾಲ್ಕರ
ಇದರದ್ದು ಎ ಬಿ ಬಿ ಸಿ ಎ ಸಿ ಅನುರೂಪಕ್ಕಾಗುವಾಗ ಈ ರೀತಿಯ ಬಾಣ ಗುರುತನ್ನು ಹಾಕಬೇಕು. ಸಮ ಹಾಕುವುದಲ್ಲ, ಒಂದು ಮೂರಾದ್ರೆ ಇನ್ನೊಂದು ಆರು, ಮೂರಕ್ಕೆ ಆರು ಸಮ ಅಲ್ಲ, ಆದರೆ ಒಂದೇ ರೀತಿ ಇರುವಂಥವು. ಈಗ ಎ ಬಿ ಅಳತೆ ಎಷ್ಟು? 2.5. ಆದರೆ ಹಾಗೆ ಇರುವುದು ಕ್ಯೂ ಆರ್, ನಾಲ್ಕರ ಹಾಗೆ ಇರುವುದು ಪಿ ಆರ್, ಮೂರರ ಹಾಗೆ ಇರುವುದು ಪಿ ಕ್ಯೂ. ಅರ್ಥ ಆಯ್ತಾ? ಅನುರೂಪ ಬಾಹುಗಳನ್ನು ಬರೆಯುವುದು ಎ ಬಿಗೆ ಕ್ಯೂ ಆರ್, ಬಿ ಸಿಗೆ ಪಿ ಆರ್, ಎ ಸಿಗೆ ಪಿ ಕ್ಯೂ. ಇನ್ನು ಅನುರೂಪ ಕೋನಗಳನ್ನು ಕೇಳಿದ್ದಾರೆ. ಸಮಾನುಪಾತದಲ್ಲಿರುವ ಬಾಹುಗಳಿಗೆ ಎದುರುಗಡೆ ಇರುವ ಕೋನಗಳು ಸಮ. ಈಗ ನಾಲ್ಕರ ಎದುರುಗಡೆ ಇರುವ ಬಾಹು ಕೋನ ಯಾವುದು? ಎ. ನಾಲ್ಕರ ಎದುರುಗಡೆ ಇರುವ ಕೋನ ಎ. ಎಂಟರ ಎದುರುಗಡೆ ಇರುವ ಕೋನ ಕ್ಯೂ. ಅನುರೂಪ ಕೋನ ಕೋನ ಎ, ಕೋನ ಬಿ, ಕೋನ ಸಿ. ಇಲ್ಲಿ ಕೋನಗಳು ಒಂದಕ್ಕೊಂದು ಸಮ, ಅದು ಎರಡು ಪಾಲು ಆಗುವುದಿಲ್ಲ. ಬಾಹುಗಳು ಎರಡು ಪಾಲು, ಮೂರು ಪಾಲು, ಒಂದೂವರೆ ಪಾಲು, ಐದನೇ ಎರಡು ಪಾಲು ಎಲ್ಲ ಆಗ್ತದೆ. ಆದರೆ ಕೋನಗಳು ಮಾತ್ರ ಸಮವಾಗಿಯೇ ಇರ್ತವೆ. ನಾಲ್ಕರ ಎದುರುಗಡೆಗಿರುವ ಕೋನ ಎ, ಎಂಟರ ಎದುರುಗಡೆಗಿರುವ ಕೋನ ಕ್ಯೂ. ಹಾಗೆಯೇ ಮೂರರ ಎದುರುಗಡೆಗಿರುವ ಕೋನ, ಮೂರರ ಸರಿ ಎದುರುಗಡೆಗಿರುವ ಕೋನ ಬಿ, ಆರರ ಎದುರುಗಡೆಗಿರುವ ಕೋನ ಆರ್. ಈಗ ಕೋನ ಎಗೆ ಕೋನ ಕ್ಯೂ ಸಮ, ಕೋನ ಬಿಗೆ ಕೋನ ಆರ್ ಸಮ, ಹಾಗಾದ್ರೆ ಕೋನ ಸಿಗೆ ಉಳಿದ ಮೂರನೇ ಕೋನ ಯಾವುದು? ಕೋನ ಪಿ ಸಮ. ಅರ್ಥ ಆಯ್ತಾ? ಬರೆಯುದು ಅದೇ ರೀತಿಗೆ ಎರಡನೇ ಚಿತ್ರದಲ್ಲಿ ಬರೆಯುವ ಅದರ
ಭುಜಗಳಲ್ಲಿ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ ಮತ್ತು ಸಮಕೋನೀಯವಾಗಿರುತ್ತವೆ ಸಮಾನುಪಾತದಲ್ಲಿರುತ್ತವೆ ಮತ್ತು ಸಮಕೋನೀಯವಾಗಿರುತ್ತವೆ ಇದಿಷ್ಟು ಲೆಕ್ಕಗಳನ್ನು ಸರಿಯಾಗಿ ಅಭ್ಯಾಸ ಮಾಡಿ ಇದನ್ನ ಮತ್ತೆ ಮತ್ತೆ ನೋಡದೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇವತ್ತಿಗೆ ಇಷ್ಟು ಸಾಕು ನಾಳೆ ಭೇಟಿಯಾಗುವ ಬೈ